ಮಂಡ್ಯಕ್ಕೆ ಸೊಸೆ ಆಗಿದ್ಮೇಲೆ ಒಂದು ಮನೆಗೆ ಮದುವೆ ಆಗೋದ್ಮೇಲೆ ಅವ್ರು ಅಮ್ಮನೇ ಲೆತ್ತನೆ ಇರ್ಬೇಕು. ಮಂಡ್ಯಕ್ಕೆ ಸೊಸೆ ಆಗ್ರೆ ಮಂಡ್ಯದಲ್ಲೇ ಇರ್ತಾರೆ, ಇದಾಳ್ತಾರೆ. ಅದು ಬಿಟ್ಟು ಇಲ್ಲೂ ಬಿಟ್ಟು ಅವರು ಇದು ಮಾಡ್ತೀನಿ ಅಂತ ರಾಜಕೀಯದಿಂದ. ಓ ಬಾಚಕಪ್ಪ, ದರ್ಶನ್ ಬಗ್ಗೆ ಯಾಕೆ ಮಾತಾಡ್ಬೇಕು ಸರ್? ದರ್ಶನ್ ಬಗ್ಗೆ ಯಾಕೆ ಮಾತಾಡ್ಬೇಕು? ದರ್ಶನ್ಗೆ ಇಟ್ಟು ಬಟ್ಟೆ ಕೊಟ್ಟು ಸಾಕಾಗಿ ಸಾಕು ಮಾಡಿ ಸಾಕಾಗಿ ಮಾತಾಡ್ತಾರೆ. ಲೌಡ ಮಕ್ಳು ಅವರು ದರ್ಶನ್ ಬಗ್ಗೆ ಯಾಕೆ ಮಾತಾಡ್ಬೇಕು ಸರ್? ಅವರು ಅವ್ರದ್ದು ಎಷ್ಟೈತೆ ಅಷ್ಟು ನೋಡ್ಕೊ ಹೋಗ್ಬೇಕು. ಡೀಪ್ ಸ್ಪ್ಯಾನ್ಸ್ ಅಂತ ಏನ್ ತೋರಿಸ್ತೀವಿ ಅವ್ರಿಗೆ ಪಟ್ಟಣದೊಳಗೆ ಬರಲಿ, ಮಕ್ಳಿಗೆ ದಡಿ ತಕ್ಕ ಬೂದಿ ಹಚ್ಚಿ ನಿಕ್ಕಿ. ಮಂಡ್ಯ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಜರುಗಿದೆ, ಅದೇ ರೀತಿ ಚುನಾವಣಾ ಕಾಲದಲ್ಲಿ ಪ್ರಚಾರವೂ ಕೂಡ ಜರುಗಿದೆ. ಸದ್ಯ ಮಂಡ್ಯದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ದರ್ಶನ್ ಅವರು ಸುಮಲಾ ಪ್ರಚಾರ ಮಾಡ್ತಾರೆ. ಇಂಡಿಪೆಂಡೆಂಟ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಕೂಡ ಜೆಡಿಎಸ್ ನಾಯಕರು ಪ್ರಚಾರವನ್ನು ಮಾಡ್ತಿದ್ದಾರೆ. ಸದ್ಯ ಮಂಡ್ಯ ಜನಕ್ಕೆ ಸದ್ಯಕ್ಕೆ ಇಲ್ಲಿನ ಜನ ಯಾರಿಗೆ ಬೆಂಬಲವನ್ನು ಕೊಡ್ತಾರೆ, ಯಾರನ್ನ ಎಂ ಪಿ ಆಗಬೇಕಂತ ಬಯಸ್ತಾರೆ, ಬನ್ನಿ ಮಾತಾಡ್ಸೋಣ. ಬೆಂಬಲ ಕೊರಿದೀವಿ. ಯಾಕೆಂದ್ರೆ ನಮ್ಗೆ ಸುಗರ್ ಫ್ಯಾಕ್ಟ್ರಿದಲ್ಲಿ ಜೆ ಡಿ ಎಸ್ ಈಗ 7 MLA ಇರೋದ್ರಿಂದ ಈಗ ಪಾಂಡವಪುರ ಸುಗರ್ ಫ್ಯಾಕ್ಟ್ರಿನಲ್ಲಿ, ಮಂಡ್ಯ ಸುಗರ್ ಫ್ಯಾಕ್ಟ್ರಿನಲ್ಲಿ ಇದುವರೆಗೂ ಅವ್ರಿಗೆ ಪೇಮೆಂಟ್ ಅಲ್ಲಿ ಅಕಸ್ಮಾತ್ ಅಡ್ವಾನ್ಸ್ ಅಲ್ಲಿ ಕಪ್ಪೊಡ್ದಿರೋದಕ್ಕೆ ಬಂದಿಲ್ಲ. ಸುಮ್ಮನೆ ಏನೋ ನಾಮಕೆ ವ್ಯವಸ್ಥೆಗೆ ನಾವು ಅದು ಇದು ಅಂತಾರೆ. 7 MLA 3 MLA ಆ 7 2 ಮಿನಿಸ್ಟ್ರಿಗಳು ಅವ್ರೆ, ಬಟ್ ಯಾವ್ದೇ ರೀತಿ ಕಾಮಗಾರಿ ಆಗಿಲ್ಲ. ಇದರಿಂದ ನಾವು ಬೇಸತ್ತಾಗಿ ನಾವು ಪಕ್ಷೇತರ ಈಗ ಅಭ್ಯರ್ಥಿ ಆಗಿರೋದ್ರಿಂದ ಅಂಬರೀಷ್ ಸುಮಲತ್ ಅವ್ರಿಗೆ ಬೆಂಬಲ ಕೊಡ್ತೀವಿ ನಾವು. ನಮ್ದು ಅಂದ್ರೆ ಸುಮಲತನ್ಗೆ ಬೆಂಬಲ, ಹಾ ಅವಳು ಬಿಟ್ರೆ ಇನ್ನು ಇನ್ಯಾರಿಗೂ ಕೊಡಲ್ಲ. ನಾವು ಕುಟುಂಬ ರಾಜಕಾರಣನ ವಿರೋಧ ಮಾಡಿ ಅಂಬರೀಷ್ ರವರ ಒಂದು ಇದಕ್ಕೋಸ್ಕರ ಸುಮಲತ್ನ ಭಾರಿ ಬಹುಮತದಿಂದ ಈ ಸರಿ ನಾವು ಗೆಲ್ಲಿಸ್ತಾ ಇದ್ದೀವಿ ಸುಮಲತ್ ಅವ್ರನ್ನ. ನಾವು ಸುಮಲತರಣ, ಸುಮಲತ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಈ ಪುಟ್ರಾಜು 7 ಮಂಡ್ಯದಲ್ಲಿ ಏನವ್ರೆ ಸಾಹಸಕರು ವೇಸ್ಟ್, ಏನು ಪ್ರಯೋಜನ ಇಲ್ಲ. ಎಲ್ಲ ಬರೀ ಟೀಕೆಗಳು ಮಾಡ್ತಾರೆ. ಆದ್ರೆ ಅಂಬರೀಷ್ ಅವ್ರ ಸುದ್ದಿ ಬಂದ್ರೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಶ್ ಅವರು ಬಂದ್ರಿ ಇವತ್ತು ಬಂದು ಹೋದ್ರು ಯಶೋದಿಂದ ಕಾದ್ರಿ ಎಲ್ಲ ಸರ್. ಅಂಬರೀಷ್ ಅಭಿಮಾನಿ ನಾವು, ಸುಮಲತ್ ಅವ್ರಿಗೆ ಈ ಸರಿ ಮತ ಚುನಾವಣೆಯಲ್ಲಿ ಸುಮಲತ್ ಅವ್ರಿಗೆ ಮತ ಚುನಾವಣೆ ಸರ್. ಸರ್ ನನ್ನ ಹೆಸರು ದೇವರಾಜು ಅಂತ ಅಂದ್ಬಿಟ್ಟು, ಕುಟುಂಬ ರಾಜಕಾರಣ ನಮಗೆ ಮಾನಸಿಕವಾಗಿ ನೋವಾಗೈತೆ ನಮ್ಮ ಮಂಡ್ಯ ಜಿಲ್ಲೆಗೆ. ಆಮೇಲೆ ಒಂದು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಒಂದು ಹೆಣ್ಣನ್ನ ಒಂದು ಕೆಳಮಟ್ಟದಲ್ಲಿ ಮಾತಾಡಿದ್ರು ರೇವಣ್ಣವ್ರೇ ಆಗ್ಬೋದು, ಸುಮಾರು ಜನ ಮಾತಾಡಿದ್ರಾಗ್ಬೋದು. ನಾವು ಮನ ತಂದು ನಾವು ಇವತ್ತು ನಾವು ಮನನ ಅಷ್ಟೇ ಮನ ತಂದಿದ್ವಿ. ನಮ್ಮ ಮಂಡ್ಯದಲ್ಲಿ ಯಾರಾದ್ರೂ ಒಬ್ಬರು ಕರ್ಕೊಂಬಂದ್ರು ನಾವು ಕೇಳಿಸ್ಕೊಡ್ತಿದ್ದು, ಬಟ್ ಅವರೇ ಕ್ಯಾಂಡಿಡೇಟ್ ಬೇಕು ಇವರೇ ಕ್ಯಾಂಡಿಡೇಟ್ ಬೇಕು ಅಂತಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಭಾವಂತ ಮಹಿಳೆ, ಅವರು ಅಷ್ಟು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ರು ಸಹ ಅವರು ಮೌನವನ್ನು ವಹಿಸ್ತಾ ಇದ್ದಾರೆ. ಅಂತ ಅವಮಾನಗಳನ್ನ ತಡೆದು ಈ ಥರ ಇದ್ರೆ ಕುಟುಂಬ ರಾಜಕಾರಣ ಸಣ್ಣ ಮಕ್ಕಳಿಗೆ ಆಗ್ಬಿಟ್ರೆ ಮಂಡ್ಯ ಜಿಲ್ಲೆ ಅವ್ರವ್ರಿಗೆ ಕುಟುಂಬಕ್ಕೆ ಆದರೆ ನಮಗೆ ಸಮಸ್ಯೆಗಳಾಗುತ್ತೆ, ನಮ್ಮ ಕಾರ್ಯವೈಖರಿಗಳೆಲ್ಲ ತೊಂದರೆನೂ ಆಗುತ್ತೆ. ಏಕೆಂತಂದರೆ ಕುಟುಂಬ ರಾಜಕಾರಣ ಮಕ್ಕಳು ಮೊಮ್ಮಕ್ಕಳು ಇವ್ರಿಗೆ ಆಗೋದಾದರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪ್ರತಿನಿಧಿ ಯಾರು ಇರಲಿಲ್ವಾ? ಅದು ಮಾನಸಿಕವಾಗಿ ನೊಂದು ಮನಸ್ಸಲ್ಲಿ ಸಕ್ಕ ನೊಂದಿ ಸರ್ 8,000 ಕೊಟ್ಟಿದ್ದೀನಿ ಅಂತಂತಾರೆ, ಕೊಟ್ಟಿದ್ದೀನಿ ಎಲ್ಲ 8,000 ಕೊಟ್ಟಿರೋದು ಎಲೆಕ್ಷನ್ಗೋಸ್ಕರ 8,500 ಯಾವುದೇ ರೀತಿ ಇನ್ನು ಕಾಮಗಾರಿಗಳಲ್ಲಿ ಏನೂ ಆಗಿಲ್ಲ. ಆಮೇಲೆ ಕಾರ್ಯರೂಪಕ್ಕೆ 8,000 ಏನು ಬಂದಿಲ್ಲ, ಇಲ್ಲ ರೈತರು ಮಾಡಿಲ್ಲ, ಇಲ್ಲ ಬಡವರು ಮಾಡಿಲ್ಲ, ರೈತರು ಸಾಲ ಮನ್ನೆ ಮಾಡಿದೆ ಅಂತಾರೆ. ಯಾರು ಕೇಳಿ ರೈತರುಗಳು ಸಾಲ ಮನ್ನ ಮಾಡ್ರಿ ಅಂತ? ಇಲ್ಲ ಅದೇ ಬೆಳೆ ಕೊಡ್ರಿ ನೀವು ರೈತರಿಗೆ. ಈಗ ಎಲ್ಲ ರೈತರುಗಳು ಎಲ್ಲ ಯಾರು ಜಾಸ್ತಿ ಬೆಳೆ ಸಾಲ ತಗೊಂಡಿಲ್ಲ, ಬಡವರು ಬಗ್ಗರು ಬೇರೆ ಗದ್ದೆ ಮಾಡ್ಕೊಂಡಿರೋದು ಅಷ್ಟೇನೆ. ಈಗ ಕಾವಲಿ ನೀರು ಕೊಡ್ತಾ ಇಲ್ಲ ಅವರು, ಈಗ ಎಲ್ಲ ಬೆಳೆಗಳೆಲ್ಲ ಒಣಗ್ತಾ ಇದೆ. ಯಾವ್ದೋ ಒಂದು ರೋಡ್ ಹೋಯ್ತದೆ ಅನ್ಬಿಟ್ಟು ಅನ್ನೋ ಸಂಕಟಕ್ಕೆ ಇದು ಮಾಡ್ತಾರೆ ಅವರು. ಮುಖ್ಯಮಂತ್ರಿ ಯಾವ್ದಾರು ಮಾಡ್ಬೇಕಲ್ಲ ಅದೆಲ್ಲನು. ರೈತರು ಅಂತಾರೆ, ರೈತರಿಗೆ ದುಡ್ಡು ಕೊಟ್ಟೇವೆ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಏನ್ ಮಾಡಿದಾರೆ ಮಂಡ್ಯಕ್ಕೆ ಅವರು? ಇಲ್ಲ ನಮ್ ಸಕ್ಕರೆ ಫ್ಯಾಕ್ಟ್ರಿ ನೀವು 7 ವರ್ಷ ಆಯ್ತಾ ಬಂತು ಅದಕ್ಕೆ ಏನಾರ ಮಾಡಿದಾರೆ ಇವರು ಪಾಂಡವಪುರಕ್ಕೆ? ಈಗ ಅವ್ರು ಕೂತ್ಕೊಂಡು ನಾವು ಅದ್ ಮಾಡ್ದೋ ಇದು ಮಾಡ್ದೋ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು ವೇಸ್ಟ್ ಅವ್ರು ಇರೋದು ವೋಟ್ ಆಯ್ತಾ? ಹಾ ಆಯ್ತಣ್ಣ. ಓಕೆ ಸರ್ ಹೇಳಿ ಸರ್. ನಾವು ಯಶ್ಬಾಸ್ ಅಭಿಮಾನಿಗಳು, ಅದಕ್ಕೆ ಸುಮಲತಂಗೆ ವೋಟ್ ಹಾಕ್ತೀವಿ. ಯಶ್ಬಾಸ್ ಅಭಿಮಾನಿಗಳು ಅದಕ್ಕೆ ಸುಮಲತರಿಗೆ ವೋಟ್ ಹಾಕ್ತೀರಾ? ಓಕೆ ಬನ್ನಿ ಸರ್ ಮುಂದೆ. ನಾವು ಅವೇ ಸುಮಲತಂಗೆ ನಿಜವಾಗ್ಲೇ ಡಿ ಸಿ ತಮ್ಮಣ್ಣಂಗೆ ನೀ ಹತ್ತಿದ್ರೆ ಅಂಬರೀಷ್ ಅಣ್ಣ ಕಾಲ್ ಬೀಳ್ತಿದ್ರು, ಅವರು ಶಿವರಾಮೇಗೌಡ ಹೋಗಿ ಕಾಲಕ್ ಬೀಳ್ತಿದ್ರು. ಈಗ ಸುಮಲತ ಅವ್ರ ಬಗ್ಗೆ ಅವ ಏನೇಕಾರಿ ಒಂದು ಟೀಕೆಗಳು ಕೊಡ್ತಾ ಇದ್ದಾರೆ ಅವ್ರಿಗೆ. ಈಗ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆ ಜನತೆ ತೋರಿಸ್ತದೆ ಏನಂತ. ಶಿವರಾಮೇಗೌಡರು ಹೇಳಿದ್ರಲ್ಲ, ಈಗ ಅವ್ರು ಹೇಳಿದಾರೆ ಸುಮಲತಾ ನಾಯ್ಡು, ದರ್ಶನ್ ನಾಯ್ಡು, ನಾಯ್ಡುಗಳ ಆಡಳಿತ ನಡೆಸಬೇಕಾ, ಗೌಡರು ನಡೆಸಬೇಕಾ ಅಂತ ಹೇಳಿದಾರಲ್ಲ, ಏನ್ ಹೇಳ್ತೀರ ಅದ್ರ ಬಗ್ಗೆ? ಅವರು ಒಂದು ಜನಪ್ರತಿನಿಧಿಯಾಗಿ ಅವರು ಅವರಂತ ಕೀಳ್ಮಟ್ಟದ ಮಾತು
ಯಾರು ಆಡಿಲ್ಲ, ಎಂತ ಸಾಮಾನ್ಯ ಜನರು ಆಡಿಕಲ್ಲ, ಅವಿದ್ಯಾವಂತರು ಆಡಿಕಲ್ಲ. ಅವರು ಎರಡು ಸತಿ ಯಾವ್ದೋ ಎರಡು ಸತಿ ಎಮ್ ಎಲ್ ಎ ಆಗಾರ, ಒಂದ್ ಸತಿ ಎಂ ಪಿ ಆಗಾರ, ಅವನು ಪ್ರಜ್ಞಾವಂತನ ಇಲ್ಲ ಅವಿದ್ಯಾವಂತ ಕಾಣೆ. ಅವನು ಅವನಿಗೆ ಉಚ್ಚ ಬಂದ್ಬಿಟ್ಟದೆ ಅವನಿಗೆ. ಜಾತಿ ಭೇದ ಮಾಡ್ತಾರಣ್ಣ ಅವ್ರಿಗೆ. ಮುಸ್ಲಿಮ್ಸ್ ಟೋಪಿ ಹಾಕೋತಾರೆ, ಕ್ರಿಶ್ಚಿಯನ್ಸ್ ಇದಾಕ ಹೋಯ್ತಾರೆ, ಅವ್ರ ಜಾತಿ ಭೇದ ಮಾಡಿಕೊಳ್ಳೋ. ಅಲ್ಲಿ ಎಲ್ಲ ನಮ್ದೇ ಏನ್ ಹೋಯ್ತಾರ ಅವರು. ಗುಜರಾತ್ ಮದುವೆ ಮಾಡಾನೆ ಅವರು ಒಬ್ಬ ಈಗ ಈ ನಾಯ್ಡು ಆ ನಾಯ್ಡು ಆ ಜಾತಿ ಅಂತ ಕೇಳ್ಬೋದ? ಅವನಿಗೆ ಜ್ಞಾನ ಇದೆ, ಅವನಿಗೆ ಜ್ಞಾನ ಇದೆ. ಗುಜರಾತ್ಗೆ ಮದುವೆ ಮಾಡಾನಲ್ಲ, ಗುಜರಾತ್ ಅಲ್ಲಿ ಹುಟ್ಟಿದಂತ ಅವನು. ಈಗ ನಾವು ಅವನ ಅಲ್ಲ ಕಡೆ ಅವ್ರ ಜ್ಞಾನ ಇದೆ ಅಲ್ಲ ರೀ. ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಅದು ಯಾರು ಅವರು ಎರಡು ಸತಿ ಎಮ್ ಎಲ್ ಎ ಆಗಿರೋದು, ಒಂದ್ ಸತಿ ಎಂ ಪಿ ಆಗಿರೋದು, ಅವ್ರು ತಿಳ್ಕೊಂಡು ಮಾತಾಡ್ಬೇಕು ಅಂತಾರೆ. ಯಾರು ಜನಸಾಮಾನ್ಯರಂಗೆ ಮಾತಾಡಿದ್ರೆ ಅವ್ರಿನ್ನ ಐಂಚಾರ ಎಲ್ಲಾರು ರಾಜಕೀಯದಿಂದ ಕಿತ್ತಿ ಬಿಸಾಕ್ಬೇಕು, ಇವ್ರನ್ನ ಕಿತ್ತಿ ಬಿಸಾಕ್ಬೇಕು. ಇವ್ರನ್ನ ಮಂಡ್ಯಕ್ ಸೊಸೆ ತಾನೆ, ಮಂಡ್ಯಕ್ ಸೊಸೆ ಆಗಿದ್ಮೇಲೆ ಒಂದು ಮನೆಗೆ ಮದುವೆ ಆಗೋದ್ಮೇಲೆ ಅವ್ರ ಮನೇಲಿ ತಾನೆ ಇರ್ಬೇಕು. ಮಂಡ್ಯಕ್ ಸೊಸೆ ಆಗ್ರೆ ಮಂಡ್ಯದಲ್ಲಿ ಇರ್ತಾರೆ, ಇದಾಗ್ತಾರೆ. ಅದ್ ಬಿಟ್ಟು ಇಲ್ಲೂ ಬಿಟ್ಟು ಅವರು ಇದ್ ಮಾಡ್ತೀನಿ ಅಂತ ರಾಜಕೀಯದಿಂದ. ದರ್ಶನ್ ಬಗ್ಗೆ ಯಾಕೆ ಮಾತಾಡ್ಬೇಕು ಸರ್? ದರ್ಶನ್ ಬಗ್ಗೆ ಯಾಕೆ ಮಾತಾಡ್ಬೇಕು? ದರ್ಶನ್ಗೆ ಇಟ್ಟು ಬಟ್ಟೆ ಕೊಟ್ಟು ಸಾಕಾಗಿ ಸಾಕು ಮಾಡಿ ಸಾಕಾಗಿ ಮಾತಾಡ್ತಾರೆ. ಲೌಡ ಮಕ್ಳು ಅವರು ದರ್ಶನ್ ಬಗ್ಗೆ ಯಾಕೆ ಮಾತಾಡ್ಬೇಕು ಸರ್? ಅವರು ಅವ್ರದ್ದು ಎಷ್ಟೈತೆ ಅಷ್ಟು ನೋಡ್ಕೊ ಹೋಗ್ಬೇಕು. ಡೀಪ್ ಸ್ಪ್ಯಾನ್ಸ್ ಅಂತ ಏನ್ ತೋರಿಸ್ತೀವಿ ಅವ್ರಿಗೆ ಪಟ್ಟಣದೊಳಗೆ ಬರ್ಲಿ, ಮಕ್ಳಿಗೆ ದಡಿ ತಕ್ಕ ಬೂದಿ ಹಚ್ಚಿ ನಿಕ್ಕಿ. ಪುಟ್ರಾಜು, ಪುಟ್ರಾಜಿಗೆ ಯೋಗ್ಯತೆನೇ ಇಲ್ಲ, ಪುಟ್ರಾಜಿಗೆ ಯೋಗ್ಯತೆನೇ ಇಲ್ಲ. ಕೆಎಸ್ಎಟ್ಟಿಹಳ್ಳಿ ಹೋಗ್ಲಿ ಅಂಬರೀಷ್ ಅಣ್ಣ ಅವತ್ತು ಪುಟ್ರಾಜಿಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅವ್ನು ಲೀಸ್ ಗೆ ಇರ್ತಿರ್ಲಿಲ್ಲ, ಪುಟ್ರಾಜು ಲೀಸ್ ಗೆ ಇರ್ತಿರ್ಲಿಲ್ಲ. ಇದೇ ನಮ್ಮ ಕೆಆರ್ಎಸ್ ಏನಾರ ಡ್ಯಾಮ್ ಏನಾರ ಡ್ಯಾಮೇಜ್ ಆದ್ರೆ ಈ ಪುಟ್ರಾಜಿನೇ ನೇರ ಕಾರಣ, ಪುಟ್ರಾಜಿನೇ ನೇರ ಕಾರಣ. ಎಲ್ಲ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇರೋರೆ ಪುಟ್ರಾಜು, ಅಕ್ರಮ ಗಣಿಗಾರಿಕೆ ಅಂತ ಹೆಸರು ಬಂದದೆ ಪುಟ್ರಾಜಿಂದ. ಪ್ರಜಾವಾಣಿ, ವಿಜಯವಾಣಿ, ಉದಯವಾಣಿ ಮೂರ್ ನ್ಯೂಸ್ ಪೇಪರ್ ಅಲ್ಲೂ ಬಂದಿದೆ ಕೆಆರ್ಎಸ್ ಈ ತರ ಬಿರುಕ್ ಬಿಡ್ತಾ ಇದೆ ಅಂತ. ಯಾರ ಕಾರಣ? ಈ ಪುಟ್ರಾಜಿನೇ ಕಾರಣ, ಮೇನ್ ಕಾರಣ ಈ ಪುಟ್ರಾಜಿನೇ. ಹೇಳಿ ಸರ್, ಯಾರಿಗೆ ಬೆಂಬಲ? ಇವ್ರು ಮಾತಾಡ್ತಾನೆ ಅಂಬರೀಷ್ ಅಣ್ಣ. ಅಂಬರೀಷ್ ಅಣ್ಣ ಯಾಕೆ ನಮಗೆ ಅಣ್ಣ ಭಾರಿ ಸಹಾಯ ಮಾಡಿದ ಮದುವೆ ಮಾಡಿದ್ರಿಂಚ ನಿಮ್ಮೂರ ಯಾರೋ ಮಾತಾಡ್ತಾರೆ ಏನಣ್ಣ? ನಮ್ಮ ಅಣ್ಣ ಮಾಡಿರೋದೇ ಮದುವೆ ನನಗೆ. ನಿಮ್ಗೆ ಮದುವೆ ಮಾಡಿರೋ ಅಂಬರೀಷ್ ಅಣ್ಣ ಯಾವಾಗ? ಅಲ್ಲೇ ಒಂದು 20 ವರ್ಷ ಆಯ್ತಾರ ಅವರೇ ಮದುವೆ ಮಾಡಿ ಬಂದಿದ್ರು ಮದುವೆಗೆ, ತಾಲಿ ಸೀರೆ ಎಲ್ಲ ಮಾಡಿದ್ರಣ್ಣ. ನನ್ನ ಇಲ್ಲಿವರೆಗೂ ಚೆನ್ನಾಗಿ ನೋಡ್ಕೊತಾ ಇದ್ರು ಅಣ್ಣ. ಮಾತಾಡಿ ಅಂದ್ರೆ ನಮ್ಮಣ್ಣ ಪಕ್ಕ, ಅವ್ರ ಹೆಂಗಸರು ಪಕ್ಕನೇ ಅಣ್ಣ. ನಮ್ಮ ಎಲೆಕ್ಷನ್ ಅವ್ರಿಗೆ ಅಣ್ಣ, ನಾ ಮತ್ತೊಬ್ರಿಗೆ ಮಾಡಲ್ಲ. ಕೈ ಬಿಟ್ಟು ದಯವಿಟ್ಟು ಕೆಳಕ್ತಾ ಇದ್ದೀನಿ ಅಣ್ಣ. ಸುಸ್ವಾಗತ, ಒಂದೇ ಮಾತರ ಭೂಮಿ. ಪುಟ್ರಾಜು ಹೇಳ್ತೇನೆ ಚಲುವರಾಯ ಸ್ವಾಮಿ ಅಣ್ಣಂಗೆ, ನೀ ಸತ್ತಿರು ಕುದುರೆ ಅಂತ, ಇವನು ಬದುಕಿರೋ ಕುದುರೆಯಾ? ಎಲ್ಲಿ ಮೈಸೂರು ಬೆಂಗ್ಳೂರು ಮೈಸೂರು ಬೋ ಬೆಂಗ್ಳೂರು ರೋಡ್ ಅಲ್ಲಿ ಓಡ್ತಾನೆ ಇಲ್ಲ ಪುಟ್ರಾಜು, ಎಲ್ಲಿ ಓಡ್ತಾನೆ ಇಲ್ಲ. ಸತ್ತಿರೋ ಕುದುರೆ ಅಂತ ಹೇಳಿಕೆ ಕೊಡ್ತಾನೆ. ಯಾರ ಗೌರವವಾಗಿ ಗೌರವವಾಗಿ ನಿಯತ್ತಾಗಿ ಮಾತಾಡ್ಬೇಕು ಯಾವುದೇ ವ್ಯಕ್ತಿಯಲ್ಲಿ, ಅವನಿಗೊಂದು ಸ್ಥಾನಮಾನ ಇರ್ತದೆ. ನಾವು ಸುಮಲತಿಗೆ ಓಟ್ ಹಾಕೋದು ಸುಮಲತ ಅನ್ನ ಕ್ಯಾಂಡಿಡೇಟ್ ಗಳು ಮೂರ್ ಜನ ನಿಲ್ಸಾರೆ, ಇಂತ ಕೀಳ್ಮಟ್ಟ ಗಿಳಿತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸೋಲ್ತಿವಿ ಅಂತ ಗೊತ್ತಾಯ್ತು, ಅದಕ್ಕೆ ಮೂರ್ ಜನ ನಿಲ್ಸಿದ್ದಾರೆ. ಜನ ನಿಲ್ಸಾರು ಅವರು ಹಂಗಾರೆ ನಿಮ್ ಮಂಡ್ಯ ಜನ ದಡ್ರು ಅನ್ಕೊಂಡ್ಬಿಟ್ಟಾರ ಹಂಗಾರೆ. ಮಕ್ಕಳ ಮನಸ್ಸಲ್ಲ ಈ ತರದ ಇವ್ರ ಮನಸ್ಸು ಕಿಚ್ಚು ಬಂದದೆ ಅಂತಂದ್ರೆ ಓಟ್ ಐತೆ ತಾನೆ ಓಟಲ್ಲಿ ಫಸ್ಟ್ ಟೈಮ್ ಓಟ ಎಂಪಿಗೆ. ನಿಖಿಲ್ ಗೌಡ ಪಟ್ಟದವರಿಗೆ ಬಂದ್ರೆ ಚಪ್ಪಲಿ ಆದ್ರೆ ಚಪ್ಪಲಿ ಐಟೆ ಅವ್ನ್ಗೆ. ಮಂಡ್ಯ ಜಿಲ್ಲೆಯಲ್ಲಿ ಯಾರುವೆ ಗಂಡ್ಸ್ ಎಲ್ಲ ಗಂಡಸ್ತಾನ ಇರೋರೆ ಮಂಡ್ಯ ಜಿಲ್ಲೆಯವರು. ಇನ್ ಯಾರು ಇರ್ನಿಲ್ವಾ? ಒಬ್ರು ಜೈರಾಮ್ ಇರ್ನಿಲ್ವಾ? ಆಮೇಲೆ ಅಶ್ವಿನಿ ಇವರು ಅಶ್ವಿನಿ ಗೌಡ ಮಾತಾಡ್ತೀನಿ ಸರ್. ಅಂಬರೀಷ್ ಇದ್ದಾಗ ಅವ್ರು ಬಂದು ಅವ್ರ ಕಾಲೆಲ್ಲ ಕಟ್ತಿದ್ರು, ಇವಾಗ ಏನಾಯ್ತೋ ಅದ ಅವ್ರ ನಿಯತ್ತೋ ಏನೋ? ಮೂರ್ ಜನ ಕುಟುಂಬ ರಾಜಕಾರಣಿ ಮಾಡ್ತಾರಲ್ಲ, ಅಪ್ಪನ್ ಕೊಡ್ತಾರ ಒಬ್ಬೊಬ್ರು ಬೇರೆ ಕಡೆ. ಇಡೀ ಮಂಡ್ಯ ಡಿಸ್ಟಿಕ್ ಅಲ್ಲಿ ಪ್ರತಿಯೊಂದು ಊರಿಗೂ ಅಂಬರೀಷ್ ಅಣ್ಣ ಕೊಡುಗೆ ಐತೆ, ಕುಮಾರ್ ಅಣ್ಣ ಕೊಡುಗೆ ಏನೈತೆ, ಸಿಎಂ ಅವ್ರ ಕೊಡುಗೆ ಏನೈತೆ? ಇವಾಗೆಲ್ಲ ಸಿಎಂ ಆದ್ಮೇಲೆ ಅವರು ಮಂಡ್ಯ ನಮ್ದು ಮಂಡ್ಯ ನಮ್ದು ಅಂತ ಹೇಳ್ತಾರೆ. ಈಗ ಮಂಡ್ಯ ಮಂಡ್ಯ ನಮ್ದು ಮಂಡ್ಯ ನಮ್ದು ಮಂಡ್ಯ ಮಂಡ್ಯದ ಮುಗಿಸೋಣ. ಈಗ ಪ್ರಧಾನಿ ಯಾರ ಬೇಕು ನಮ್ಮ ದೇಶಕ್ಕೆ? ಈಗ ಆಯ್ತು, ಈಗ ಮಂಡ್ಯಕ್ಕೆ ಸುಮಲತ, ಇಂಡಿಯಾಕ್ಕೆ ಮೋದಿ ಅಂತ ಹೇಳಿದ್ರಲ್ಲ ನೀವು. ಸುಮಲತ ಆಗಿದ್ರೆ ಮೋದಿ ಹೆಂಗ್ ಪ್ರಧಾನಿ ಆಯ್ತಾರೆ ನೀವು? ಇಲ್ಲಿ ಗೆಲ್ಸೂರ ಇದು ಮಂಡ್ಯ ಮಂಡ್ಯ ಮಂಡ್ಯದಲ್ಲಿ ಬಿಜೆಪಿ ಲಿಸ್ಟ್ ಗೆ ಇಲ್ಲ ಅಣ್ಣ, ಹೇಳ್ಕೋಬೇಕು ಅಂದ್ರೆ ಅದೇ ಮೋದಿ ಪ್ರಧಾನಿ ಆಗ್ಬೇಕು ಅಂತೀರಾ? ಬಿಜೆಪಿನೇ ಬರ್ಬೇಕಣ್ಣ, ಮೋದಿನೇ ಪ್ರಧಾನಿ ಆಗ್ಬೇಕು. ಬಿಜೆಪಿ ಮಂತ್ರಿ ಆದ್ರೆ ಸುಮಲತ ಅವ್ರು ಬಿಜೆಪಿಗೆ ಹೋಯ್ತಾರೆ ಅಂತ ಹೇಳ್ತಿದ್ರ ಹೋಯ್ತಾರೆ ನಮ್ಮ ಪಕ್ಕ ಬೇಡ. ಇಲ್ಲಿ ನಮ್ಮ ಇದಕ್ಕೆ ಅವ್ರಿಗೆ ಬೇಕೇ ಬೇಕು, ಅವ್ರು ಮಾಡೇ ಮಾಡ್ತಾರೆ ಕೆಲ್ಸನ.
ನಾವು ಮೋದಿಯಿಂದ ಮೋದಿ ಆಗ್ಬೇಕು, ಇಲ್ಲಿ ಸಮಾಧಾನ ಆಗ್ಲೇಬೇಕು. ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ ಚಿಕ್ಕದ್ರಿಂದ ಮಾಡ್ತಾವೆ. ನಮ್ಗೆ ಈಗ ಅಲ್ಲೇ 50 ವರ್ಷ ಆಗಿದೆ, ನಾವು ಅಲ್ಲೇ 35 ವರ್ಷ ವೋಟ್ ಮಾಡ್ತೇವೆ. 33 ವರ್ಷದಿಂದ ಏನು ಪ್ರಯೋಜನ ಇಲ್ಲ ಅವ್ರಿಗಾಗಿ. ವೀಕ್ಷಕರ, ಇದಿಷ್ಟು ಶ್ರೀರಂಗಪಟ್ಟಣದ ಶೆಟ್ಟಿಹಳ್ಳಿ ಗ್ರಾಮಸ್ಥರ ಒಂದು ಮಾತಾಗಿತ್ತು. ಮತ್ತಷ್ಟು ಮಂಡ್ಯ ಜನ ಏನ್ ಹೇಳ್ತಾರೆ ಅನ್ನೋ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಮಿಸ್ ಮಾಡದೆ ನೋಡಿದ್ರೆ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.